ಇದೀಗ ಪ್ರತಿ ಸ್ಟಾರ್ ನಟರಿಗೂ ಕೂಡ ವಿಶೇಷವಾಗಿ ಕನ್ನಡದ ನಟರಿಗೆ ಸವಾಲೊಂದು ಎದುರಾಗಿದೆ ಅದು ಪುನೀತ್ ರಾಜ್ಕುಮಾರ್ ಎನ್ನುವಂತಹ ಸವಾಲು ಈಗ ಏನಾಗಿದೆ ಪ್ರತಿಯೊಬ್ಬರು ಕೂಡ ಎಲ್ಲಾ ನಟರನ್ನ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಕಂಪೇರ್ ಮಾಡಿ ನೋಡ್ತಾ ಇದ್ದಾರೆ ಪುನೀತ್ ಅವರಲ್ಲಿದ್ದಂತಹ ಪ್ರಾಮಾಣಿಕತೆ ಸರಳತೆ ನಿಷ್ಕಲ್ಮಶತೆ ಮುಕ್ತತೆ ಜನರಲ್ಲಿ ಬೆರೆಯುವಂತಹ ಗುಣ ಸಾಮಾಜಿಕ ಕಳಕಳಿ ಇವೆಲ್ಲವನ್ನ ಕೂಡ ಈ ಸಂದರ್ಭದಲ್ಲಿ ಇದೆಯಾ ಅಂತ ಸ್ವಲ್ಪ ಆದರೂ ಪುನೀತ್ ರಾಜ್ಕುಮಾರ್ ಅವರ ಗುಣ ಇದ್ರೆ ಮಾತ್ರ ಇದೀಗ ಜನ ಅವರನ್ನ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅದರ ಾಗಿ ಇವರಂತ ಸ್ಟಾರ್ ನಟರು ಎಂಬ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಹೀಗಾಗಿ ಸ್ಟಾರ್ ನಟರು ಎಷ್ಟೇ ನಯ ನಾಜೂಕಿನಿಂದ ನಡೆದುಕೊಂಡು ಇತ್ತೀಚೆಗೆ ಒಂದು ಯಶ್ ಅವರಿಗೆ ನಟ ಯಶ್ ಅವರ ವಿಡಿಯೋವನ್ನ ಪುನೀತ್ ರಾಜ್ಕುಮಾರ್ ಅವರ ಒಂದಷ್ಟು ವಿಡಿಯೋಗಳ ಜೊತೆ ಕಂಪೇರ್ ಮಾಡಿ ಜನ ಇದೀಗ ನೋಡ್ತಾ ಇದ್ದಾರೆ ಆಗಿದ್ದೇನು ಅಂದ್ರೆ ನಟ ಯಶ್ ಅವರು ಮುಂಬೈಗೆ ಹೋದಂತಹ ಸಂದರ್ಭದ ವಿಡಿಯೋ ಅದು ಅಲ್ಲಿ ಒಂದಷ್ಟು ಮಕ್ಕಳು ನಟ ಯಶ್ ಅವರ ಹಿಂದೆ ಬಯ್ಯ ಬಯ್ಯ ಅಂತ ಓಡಿ ಬರ್ತಾರೆ ಏನೋ ಸಹಾಯ ಕೇಳೋದಕ್ಕೆ ಬರ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಆರಂಭದಲ್ಲಿ ನಟ ಯಶ್ ಅವರ ಕೈ ಹಿಡಿದುಕೊಂಡಾಗ ಯಶ್ ಅವರು ಹಾಗೆ ತಳ್ಳಿ ಬಿಡ್ತಾರೆ ಅನಂತರ ನಟ ಯಶ್ ಅವರು ಸೀದಾ ಮುಂದೆ ಬರ್ತಾರೆ ಅವರು ಬೈಯ ಎಂದು ಕೈ ಹಿಡ್ಕೋತಾರೆ ಕಾಲಿಗೆ ಜೋತು ಬೀಳ್ತಾರೆ ಬಾಡಿಗಾರ್ಡ್ ಕೂಡ ಅವರನ್ನ ದೂರ ಸರಿಸೋ ಕೆಲಸ ಮಾಡ್ತಾರೆ ನಟ ಯಶ್ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಮಕ್ಕಳಿಗೆ ಕೊಡೋದಿಲ್ಲ ಸೀದಾ ಕಾರ್ನಲ್ಲಿ ಅಲ್ಲಿಂದ ಹೊರಟು ಹೋಗ್ತಾರೆ ಈ ವಿಡಿಯೋಗೆ ಸಂಬಂಧಿಸಿದಂತೆ ಇದೀಗ ನೆಟ್ಟಿಗರು ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಮಕ್ಕಳಿಗೆ ಅಟ್ಲೀಸ್ಟ್ ಪ್ರತಿಕ್ರಿಯೆಯನ್ನ ಕೊಡಬೇಕಾಗಿತ್ತು ಸಹಾಯ ಮಾಡೋದು ಬಿಡೋದು ಎರಡನೇ ವಿಚಾರ ಆದರೆ ಏನ್ ಕೇಳ್ತಾ ಇದ್ದಾರೆ ಅದಕ್ಕೆ ಸ್ಪಂದಿಸುವಂತಹ ಕೆಲಸವನ್ನ ಯಶ್ ಅವರು ಮಾಡಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ ಈ ವಿಡಿಯೋನ ಎರಡು ಆಂಗಲ್ ನಲ್ಲಿ ನಾವು ನೋಡಬಹುದು ಒಂದು ಹೌದು ನೆಟ್ಟಿಗರು ಹೇಳುವ ರೀತಿಯಲ್ಲಿ ಯಶ್ ಅವರು ಅಟ್ಲೀಸ್ಟ್ ಏನು ಎಂದಾದರೂ ಆ ಮಕ್ಕಳ ಬಳಿ ವಿಚಾರಿಸಬೇಕಾಗಿತ್ತು ಇನ್ನೊಂದು ಆಂಗಲ್ ಕೂಡ ಇದೆ ಮುಂಬೈನಲ್ಲಿ ಏನ್ ಮಾಡ್ತಾರಂತೆ ಅಂದ್ರೆ ಈ ಸ್ಟಾರ್ ನಟ ನಟಿಯರು ಬರುವಂತಹ ಸಂದರ್ಭದಲ್ಲಿ ಪೋಷಕರೇ ಈ ರೀತಿಯಾಗಿ ಮಕ್ಕಳನ್ನ ಕಳಿಸಿಕೊಡ್ತಾರಂತೆ ಅವ್ರ ಹತ್ರ ಹೋದರೆ ಏನಾದರೂ ಸಹಾಯ ಸಿಗಬಹುದು ಅದು ದೊಡ್ಡ ಸಹಾಯ ಸಿಗಬಹುದು ಎನ್ನುವ ಕಾರಣಕ್ಕಾಗಿ ಈ ರೀತಿ ಮಾಡ್ತಾರಂತ ಮುಂಬೈನಲ್ಲಿರುವಂತಹ ಸ್ಟಾರ್ ನಟ ನಟಿಯರಿಗೆ ಈ ರೀತಿಯಾಗಿ ಮಕ್ಕಳು ಹಿಂದೆ ಬರೋದು ಬೆಂಬಿಳೋದು ಕಾಮನ್ ಈ ಕಾರಣಕ್ಕಾಗಿ ಅಲ್ಲಿನ ನಟ ನಟಿಯರು ಮಕ್ಕಳನ್ನ ಇಗ್ನೋರ್ ಮಾಡ್ತಾರೆ ಅದೇ ರೀತಿಯಾಗಿ ನಟ ಯಶ್ ಅವರು ಕೂಡ ಮಾಡಿರಬಹುದು ಎನ್ನುವ ರೀತಿಯಲ್ಲಿ ಇದೆ ಅದೇನೇ ಆಗಿರಲಿ ಈ ಸಂದರ್ಭದಲ್ಲಿ ನಾವು ಒಂದು ಯೋಚನೆನ ಮಾಡಲೇಬೇಕು ಹೌದು ಆ ಸ್ಥಾನದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇದ್ದಿದ್ರೆ ಇದೇ ರೀತಿಯಾಗಿ ಮಕ್ಕಳು ಬಯ್ಯ ಬಯ್ಯ ಅಂತ ಹಿಂದೆ ಬಂದಿದ್ರೆ ನೂರಕ್ಕೆ ನೂರರಷ್ಟು ಹೇಳ್ತೀವಿ ನಟ ಪುನೀತ್ ಅವರು ಸುಮ್ಮನೆ ಅಂತೂ ಬರ್ತಾ ಇರಲಿಲ್ಲ ಅಟ್ಲೀಸ್ಟ್ ಪ್ರತಿಕ್ರಿಯಿಸ್ತಾ ಇದ್ರು ಅವರಲ್ಲಿರುವ ಆ ಮೇರುಗುಣ ಯಾರಿಗೂ ಬರಲು ಸಾಧ್ಯವಿಲ್ಲ ಬಿಡಿ ಹಾಗಿಂದ ಮಾತ್ರಕ್ಕೆ ನಟ ಯಶ್ ಅವರು ತಪ್ಪು ಮಾಡಿದ್ರು ಅಂತ ನಾವು ಹೇಳ್ತಾ ಇಲ್ಲ ಯಾಕಂದ್ರೆ ಅಲ್ಲಿಯ ಪರಿಸ್ಥಿತಿ ನಮಗೆ ಗೊತ್ತಿಲ್ಲ ಏನಿತ್ತೋ ಕಾರಣ ಎಂದು ತಿಳಿದಿಲ್ಲ ಬಟ್ ಆ ವಿಡಿಯೋ ವೈರಲ್ ಆಗ್ತಾ ಇರುವ ಕಾರಣಕ್ಕಾಗಿ ಈ ವಿಚಾರವನ್ನ ನಿಮ್ಮ ನಿಮ್ಮ ಮುಂದೆ ಇಟ್ಟಿದ್ದೇವೆ ನೀವೇ ಹೇಳ್ಬೇಕು ನಟ ಯಶ್ ಅವರು ಆ ಸಂದರ್ಭದಲ್ಲಿ ಏನು ಮಾಡಬಹುದಿತ್ತು ಅಂತ ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಿರ್ತಾರೆ ನಾವೇ ಅವರನ್ನ ಅಣ್ಣ ಅಣ್ಣ ಎಂದು ಅಟ್ಟಕ್ಕೇರಿಸೋದು ಸೆಲ್ಫಿಗಾಗಿ ದೊಂಬಿಳೋದು ಮಾಡೋದ್ರಿಂದ ಸ್ಟಾರ್ ನಟರಿಗೆ ಅಹಂಕಾರ ಬಂದ ಬರುವಂತೆ ಮಾಡ್ತೀವಿ ನಾವು ಮೊದಲು ಇದೆಲ್ಲವನ್ನ ಬಿಡಬೇಕು ಜನ ಮನಸ್ಸು ಮಾಡಿದ್ರೆ ನಿಮ್ಮನ್ನ ಅಟ್ಟಕ್ಕೆ ಮೇಲೆ ಕೂರಿಸ್ತಾರೆ ಅದೇ ಮನಸ್ ಅದೇ ಜನ ಮನಸ್ಸು ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ನಿಮ್ಮನ್ನ ಕೆಳಗಿಡಿಸ್ತಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ